ಮಹಿಳಾ ದಿನಕ್ಕೆ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಎಲ್ಪಿಜಿ ಸಿಲಿಂಡರ್ ಮೇಲೆ 100 ರೂಪಾಯಿ ಇಳಿಕೆ ಮಾಡಲಾಗಿದೆ. ಸಿಲಿಂಡರ್ಗೆ 100 ರೂಪಾಯಿ ಇಳಿಕೆ ಮಾಡಿರುವ ಬಗ್ಗೆ ಟ್ವಿಟೆಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ನಿನ್ನೆಯಷ್ಟೇ 300 ರೂಪಾಯಿ ಗ್ಯಾಸ್ ಸಬ್ಸಿಡಿಯನ್ನ ಸರ್ಕಾರ ಮುಂದುವರೆಸಿತ್ತು. ಉಜ್ವಲ ಗ್ರಾಹಕರಿಗೆ 300 ರೂಪಾಯಿ ಸಬ್ಸಿಡಿ ಮುಂದುವರಿಕೆ ಮಾಡಿದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಮತ್ತೊಂದು ಗಿಫ್ಟ್ ಅನ್ನ ನೀಡಲಾಗಿದೆ. ಎಲ್ಪಿಜಿ ಸಿಲಿಂಡರ್ ಮೇಲೆ 100 ರೂಪಾಯಿ ಇಳಿಸಿದ್ದಾರೆ ನಮೋ. ಅಡುಗೆ ಅನಿಲದ ದರ ಇಳಿಕೆ ನನ್ನ ತಾಯಂದಿರಿಗೆ ಕೊಡುಗೆ. ಕೋಟಿ ಕೋಟಿ ಬಡ ಕುಟುಂಬಗಳ ಆರ್ಥಿಕ ಹೊರೆಯನ್ನ ತಗ್ಗಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮಹಿಳಾ ಸ್ವಾವಲಂಬನೆಗೆ ಮತ್ತಷ್ಟು ಹೆಜ್ಜೆಯನ್ನ ಇಡಲಾಗತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ಟ್ವಿಟೆಕ್ಸ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. 905 ರೂಪಾಯಿನಿಂದ 805 ರೂಪಾಯಿಗೆ ಸಿಲಿಂಡರ್ ದರ ಇಳಿಕೆಯಾಗಲಿದೆ. ವುಮೆನ್ಸ್ ಡೇ ದಿನ ಮಹಿಳಾ ದಿನಾಚರಣೆಯ ದಿನದ ಅಂಗವಾಗಿ ಪ್ರಧಾನಿ ಮೋದಿಯವರು ಮಹಿಳೆಯರಿಗೆ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು ನನ್ನ ತಾಯಿಯಂದಿರಿಗೆ ಕೊಡ್ತಾ ಇರುವಂತಹ ದೊಡ್ಡ ಕೊಡುಗೆ ಇದು. ಮುಂದಿನ ದಿನಗಳಲ್ಲಿ ಮಹಿಳೆಯರ ಸ್ವಾವಲಂಬನೆಗಾಗಿ ಮತ್ತಷ್ಟು ಹೆಜ್ಜೆಗಳನ್ನ ಇಡಲಾಗುತ್ತೆ. 905 ರೂಪಾಯಿ ಇದ್ದಂತಹ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನ 805 ರೂಪಾಯಿಗೆ ಇಳಿಸಲಾಗಿದೆ, ಅಂದ್ರೆ 100 ರೂಪಾಯಿಗಳ ಇಳಿಕೆಯನ್ನ ಮಾಡಲಾಗಿದೆ ಅಂತ ಹೇಳಿ ಟ್ವಿಟೆಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಅನ್ನ ಮಾಡಿದ್ದಾರೆ.